ನಮಸ್ಕಾರ. ಭಾಳ ಖುಷಿಯಾಗಿದೆ ನಿಮ್ಮ ಪಕ್ಷದ ಜೆ ಡಿ ಎಸ್ ಒಂದು ಖಾತೆ ತೆಗೆದಿರೋದು ಮತ್ತು ಮಂಜುನಾಥ್ ಅವ್ರು ಗೆದ್ದಿರೋದು. ಕಾಂಗ್ರೆಸ್ ಬಿ ಜೆ ಪಿನ ಮಣಿಸಿ ಈಗ ಭರ್ಜರಿ ಗೆಲುವು ಕಂಡಿದೆ. ಒಬ್ಬೊಬ್ಬರು ಒಂಥರ ವಿಶ್ಲೇಷಣೆ ಮಾಡ್ತಾರೆ ಗೆಲುವಿಗೆ, ಸೋತವರು ಒಂಥರ ವಿಶ್ಲೇಷಣೆ ಮಾಡ್ಕೋತಾರೆ, ಗೆದ್ದವರು ಒಂಥರ ವಿಶ್ಲೇಷಣೆ ಮಾಡ್ಕೋತಾರೆ. ನೀವು ಭಾಳ ಚುನಾವಣೆಗಳಲ್ಲಿ ಕೆಲಸ ಮಾಡಿರೋರು, ಹಿಂದೆ ನಾಗಪ್ಪ ಅಭಿಮಾನಿಯಾಗಿ ಭಾಳಷ್ಟು ಹಿಂದೆ ಎಲ್ಲ ಚುನಾವಣೆಗಳಲ್ಲೂ ಕೆಲಸ ಮಾಡಿದ್ದೀರಾ. ಸ್ಥಳೀಯ ಚುನಾವಣೆಗಳಾಗ್ಬೋದು, ಗ್ರಾಮ ಪಂಚಾಯತಿಗಳಾಗ್ಬೋದು, ಕೆ ಎಂ ಎಫ್ ಚುನಾವಣೆಗಳಾಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಹೀಗೆ ಸ್ಥಳೀಯ ಚುನಾವಣೆಯಿಂದ ಮಾಡಿದ್ದೀರಿ. ಈ ಚುನಾವಣೆ ಹೇಗಿತ್ತು ಸರ್ ನಿಮ್ಮ ಹೋರಾಟ? ನಮಸ್ಕಾರ. ರಾಜಕಾರಣದಲ್ಲಿ ಪ್ರತಿಯೊಬ್ಬರು ಅವಧಿ ಆದಂತ ಒಂದು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಸಹಜ. ಅದರಿಂದ ಇವತ್ತು ಗೆಲುವು ಸೋಲು ಎರಡೂ ರೀತಿಯಲ್ಲೂ ಕೂಡ ನೋಡ್ಬೇಕಂದ್ರೆ, ಈಗ ನಮ್ಮ ಮಂಜುನಾಥ್ ಅವರು ಏನ್ 45,000 ಮತವನ್ನು ಪಡೆದು, ನಾವು ಸಾಕಷ್ಟು ಜನ ನಾವೇ ಎಲ್ಲರಿಗೂ ಕೂಡ ನಾವು ಯಾಕಂದ್ರೆ ಅವಾಗ ಬಿಜೆಪಿನಲ್ಲಿದ್ವಿ ನಾವು, ನಾವೇ ಅಂತದ್ವಿ ಬೆಂಗಳೂರಿಂದ ಬಂದಿದ್ದಾರೆ ಅವ್ರ ಕ್ಷೇತ್ರದಲ್ಲಿ ಇರಲ್ಲ, ಅವ್ರು ಮರಳಿ ಮತ್ತೆ ಬೆಂಗಳೂರಿಗೆ ಹೋಗ್ತಾರೆ ಅನ್ನೋ ಒಂದು ಪ್ರಚಾರಗಳನ್ನ ನಾವೇ ಮಾಡ್ತಾ ಇದ್ವಿ. ಆದರೆ ಅವರು ಎಲ್ಲನೂ ಮೀರಿ 5-6 ವರ್ಷ ಸತತವಾದ ಒಂದು ಜನರ ಒಂದು ಸಂಪರ್ಕದಲ್ಲಿ ಈ ಯನೂರು ಕ್ಷೇತ್ರದಲ್ಲಿ ಇದ್ದು ಅವರು ಕೆಲಸ ಮಾಡಿದ್ರು. ಜೊತೆಗೆ ಜನಗಳ ಒಂದು ಕಷ್ಟ ಮತ್ತು ವಿದ್ಯಾಭ್ಯಾಸದ ಮಕ್ಕಳ ವಿದ್ಯಾಭ್ಯಾಸ ಆಗಲಿ ಸಾವು ನೋವು ಆಗಲಿ ಎಲ್ಲ ಪ್ರತಿಯೊಂದನ್ನು ಕೂಡ ಮುಚ್ಚುಳಿಯಲ್ಲಿತ್ತು. ಅವರು ಕೈಲಾದಂಥದ್ದು ಅಧಿಕಾರ ಇಲ್ಲದೇ ಇದ್ರು ಕೂಡ ಅವರು ಕೈಲಾದಂಥ ಒಂದು ಸಹಾಯವನ್ನು ಮಾಡಿ ಒಂದು ಜನಮನ್ನಣೆಯನ್ನು ಗಳಿಸಿದ್ರು 5 ವರ್ಷದಲ್ಲಿ. ಅದೇ ಇವತ್ತು ಬಿ ಜೆ ಪಿಯವರು ಹೇಳಬೇಕು ಅಂತಂದರೆ 5 ವರ್ಷ ಏನು ಡಾಕ್ಟ್ರು ಚುನಾವಣೆ ಬರೀ ಕೇವಲ 2,000 ಮತಗಳ ಅಂತರದಿಂದ ಸೋತ ನಂತರ ಮತ್ತೆ ಚುನಾವಣಾ ಸಂದರ್ಭದಲ್ಲಿ ಕಾಣಿಸ್ಕೊಂಡ್ರು ಹೊರತಾಗಿ ಕ್ಷೇತ್ರದಲ್ಲಿ ಅವರು ಯಾವತ್ತೂ ಕೂಡ ಜನಗಳ ಮಧ್ಯೆ ಬರಲೇ ಇಲ್ಲ. ಮತ್ತೆ ಕಾಂಗ್ರೆಸ್ ಅಲ್ಲಿ ಹೇಳಬೇಕು ಅಂದ್ರೆ 15 ವರ್ಷದ ಆಡಳಿತದಲ್ಲಿ ಸಿಕ್ಕಿದಂತಹ ಒಂದು ಅವಕಾಶನ ಶಾಸಕರಾದಂಥವ್ರು ಒಂದು ಬಳಸ್ಕೊಳ್ಳಿಲ್ಲ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಈ ಒಂದು ನಿಟ್ಟಿನಲ್ಲಿ ಜನ ಬೇಸತ್ತು ಇಲ್ಲ ಈ ಸರಿ ಒಂದು ಬದಲಾವಣೆ, ಯಾಕಂದ್ರೆ ಇವ್ರು ಮಾತಿತ್ತಿದ್ರೆ 2 ಕುಟುಂಬ ಬಿಟ್ಟು ಬೇರೆ ರಾಜಕಾರಣ ಇಲ್ಲ ಅಂತೇಳಿ ಅದನ್ನ ಒಂದು ದೊಡ್ಡ ಸ್ಲೋಗನ್ ಆಗಿ ಅವರು ಪ್ರಚಾರ ಮಾಡ್ತಾ ಇದ್ರು. ಅದನ್ನ ಮೆಟ್ಟಿ ಇವತ್ತು ಸಾಧಿಸಿದ್ರು. ಜನಸಮುದಾಯ ಏನಾಗಿದೆ ಇವತ್ತು ಇಲ್ಲ ಅದನ್ನು ಹೊರತುಪಡಿಸಿ ಇವತ್ತು ನಮ್ಮ ಕ್ಷೇತ್ರದ ಒಂದು ಬದಲಾವಣೆ ತರಬೇಕು ಅನ್ನೋ ಒಂದು ಬದಲಾವಣೆಯನ್ನು ಕೂಡ ಬಯಸ್ತಾ ಇದ್ರು. ಅದೇ ರೀತಿ ಮಂಜುನಾಥ್ ಅವರ ಒಂದು ಕಾರ್ಯವೈಖರಿಯನ್ನು ಕೂಡ ಮೆಚ್ಚಿ ಇವತ್ತು ಈ ಒಂದು ಅಭೂತಪೂರ್ವ ಒಂದು ಗೆಲುವನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಮ್ಮ ಹನೂರು ಕ್ಷೇತ್ರದ ಜನತೆಗೆ ಈ ಒಂದು ಧನ್ಯವಾದ ಸರ್. ರಾಜ್ಯದಲ್ಲಿ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಅಲ್ಲೇ ಇತ್ತು ಸರ್. ಇಂಥ ಸಂದರ್ಭದಲ್ಲಿ ಒಂದೊಂದು ಎಲ್ಲೋ ಒಂದ್ ಕಡೆ ಖಾತೆ ತೆಗೆಯೋದು ಅಷ್ಟೊಂದು ಸುಲಭದ ವಿಷಯ ಅಲ್ಲ. ಕಾನೂರು ಕ್ಷೇತ್ರದಲ್ಲೂ ಒಂದು ಮಟ್ಟದಲ್ಲಿ ಸ್ವಲ್ಪ ಕಾಂಗ್ರೆಸ್ ಅಲ್ಲೇ ಕಾಣ್ತಿತ್ತು ಮೇಲ್ನೋಟಕ್ಕೆ ಕೊನೆ ಮೂಮೆಂಟ್ ಅಲ್ಲಿ. ಆಮೇಲೆ ಇದು ಮಂಜುನಾಥ ಕ್ಷೇತ್ರವಾಗಿ ಪರಿಣಾಮ ಬೀರ್ತು, ಪರಿವರ್ತನೆ ಆಯಿತು. ಇದು ಹೇಗೆ ಸಾಧ್ಯ ಆಯಿತು ಸರ್? ಕಾಂಗ್ರೆಸ್ ಅಲೆ ನಡುವೆ ಕೂಡ ಮಂಜುನಾಥ್ ಅವ್ರ ಗೆಲುವಿಗೆ ಈಗಾಗಲೇ ಹೇಳಿದ್ದೀನಿ 5 ವರ್ಷ ಸೋತರು ಕೂಡ ಅವರು ಧೃತಿಗೆಡ್ಲಿಲ್ಲ. ಈ ಕ್ಷೇತ್ರದಲ್ಲಿ ಏನಾದರೂ ಮಾಡಿ ನಾನು ಗೆಲ್ಲಲೇಬೇಕು ಅನ್ನೋ ಒಂದು ಛಲ ಇಟ್ಟು ಅವರು ಹಗಲು ರಾತ್ರಿ ಒಂದು ಸಾವಾಗಲಿ ಒಂದು ಯಾವುದೇ ಒಂದು ಸನ್ನಿವೇಶ ಆಗಲಿ, ಇವತ್ತು ಸುಳ್ವಾಡಿ ಘಟನೆ ಆಗಿರ್ಬೋದು, ಕೊರೋನಾ ಸಂದರ್ಭ ಆಗಿರ್ಬೋದು, ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಅವರು ಮೊದಲನೆಯವರಾಗಿ ಕಾಣಿಸ್ಕೊಂಡು ಅವ್ರ ಕೈಲಾದ ಒಂದು ಸಹಾಯನ ಅವರು ಮಾಡ್ತಾ ಇದ್ರು. ಅದು ಜನಗಳಿಗೆ ಒಂದು ಒಂದು ಒಳ್ಳೆ ಅಭಿಪ್ರಾಯ ಮೂಡೋದಕ್ಕೆ ಸಾಧ್ಯವಾಗಿದೆ. ಈ ಗೆಲುವಿಗೆ ಅದು ಪೂರಕವಾಗಿ ಕೆಲಸ ಮಾಡಿ. ಓಕೆ ಸರ್, ನೀವು ಪಕ್ಷಾಂತರಿಯಾಗಿ ಬಂದಂತಾರ ಅವ್ರ ಜೊತೆಗೆ, ನೀವು ಮೂಲ ಕ್ಷೇತ್ರ ಮೂಲ ಪಾರ್ಟಿನೇ ಬೇರೆ ಇದ್ದವರು ಅಂದ್ರೆ ಕಾಂಗ್ರೆಸ್ ವಿರುದ್ಧವಾಗಿದ್ದಂಥವ್ರು, ಕಾಂಗ್ರೆಸ್ಗೂ ಹೋಗಿದ್ದಂಥವ್ರು, ಒಂದ್ ಕಡೆ ನಾಗಪ್ಪ ಅಭಿಮಾನಿಯಾಗೂ ಕೆಲಸ ಮಾಡಿದಿರ್ತಾರೆ. ಆದ್ರೂ ನಿಮ್ಗೆ ಈ ವಾತಾವರಣದಲ್ಲಿ ಹೆಂಗ್ ಕೆಲಸ ಮಾಡಕ್ ಸಾಧ್ಯ ಆಯ್ತು ಸರ್? ನಿಮ್ ಜೊತೆ ನಿಮ್ಮನ್ನ ಹೇಗ್ ನಡ್ಸ್ಕೊಂಡ್ರು ಸರ್? ನಿಮ್ಗೆ ನಿಮ್ಮ ಅವರ ಬಾಂಧವ್ಯ ಹೇಗಿತ್ತು ಸರ್? ನಾನು ಹೇಳಿ ಕೇಳಿ ಸಹಕಾರಿ ಕ್ಷೇತ್ರದಲ್ಲಿ ಇರೋದ್ರಿಂದ ಜೊತೆಗೆ ನಾವು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಮತ್ತೆ ನಮ್ಮ ಮೂಲ ಜೆಡಿಎಸ್ ಪಕ್ಷದಲ್ಲೂ ಕೂಡ ನಾವು ಇದ್ದದ್ರಿಂದ ನೂರು ಕ್ಷೇತ್ರದವ್ರೆ, ಆದ್ರಿಂದ ಇಲ್ಲೇನು ಎಲ್ಲರೂ ಕೂಡ ನಮ್ಮ ಜನನೇ. ಆದ್ರಿಂದ ಇಲ್ಲಿ ಪಕ್ಷ ಇನ್ನೊಂದು ಯಾವುದೇ ಜನಾಂಗ ಪಕ್ಷ ಯಾವುದೂ ಬರಲ್ಲ. ಆದ್ರಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದು ಗುರಿ ಇದ್ದದ್ದು ನಮಗೊಂದು ಅವಕಾಶ ಆಗಿದೆ. ನಾವು ಕೂಡ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋದು ಒಂದೇ ಒಂದು ಗುರಿ ಇತ್ತು ಹೊರತಾಗಿ ಬೇರೆ ಏನು ಕೂಡ ಬರಲಿಲ್ಲ. ಇದರಿಂದ ಮಂಜುನಾಥ್ ಅವ್ರು ಗೆದ್ದಿದ್ದಾರೆ, ನನ್ನೂರು ಕ್ಷೇತ್ರ ಜನ ಗೆಲ್ಲಿಸಿದ್ದಾರೆ. ಇದನ್ನು ನಾವು ಕೂಡ ತುಂಬ ಒಂದು ಸಂತೋಷವನ್ನು ಅನುಭವಿಸ್ತೇವೆ. ಸರ್, ನಿರೀಕ್ಷೆ ಮಾಡ್ಬೋದಾ ಸರ್ ಅಭಿವೃದ್ಧಿ ವಿಚಾರದಲ್ಲಿ ಅತ್ಯುತ್ತಮ? ಖಂಡಿತವಾಗೂ ಕೂಡ, ಯಾಕೆಂದ್ರೆ ಅವರು ಯಾವುದೇ ಫಲಾಪೇಕ್ಷೆ ಇದೆ ಈ ಒಂದು ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೋಸ್ಕರ ಬಂದಿರತಕ್ಕಂಥವ್ರು. ಅದರಿಂದ ಅವರ ಒಂದು ಅವಧಿನಲ್ಲಿ ಈ ಕ್ಷೇತ್ರಕ್ಕೆ ಒಂದು ಬದಲಾವಣೆ ತರ್ತಾರೆ ಅನ್ನೋ ಒಂದು ಭರವಸೆ ನಾವು ಎಲ್ರಿಗೂ ಕೂಡ ಸ್ಪಷ್ಟವಾಗಿದೆ. ಓಕೆ ಸರ್, ಧನ್ಯವಾದಗಳು ಸರ್. ಹನೂರು ಕ್ಷೇತ್ರದ 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ
ಅಭೂತಪೂರ್ವಕವಾಗಿ ಜಯಶೀಲರಾಗಿ ಮಾಡಿರ್ತಕ್ಕಂಥ ಎಂ ಆರ್ ಮಂಜುನಾಥರವರ ಗೆಲುವಿಗೆ ಸಹಕರಿಸಿದಂಥ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಮತದಾರರಿಗೆ ನಮ್ಮ JDS ಪಕ್ಷದ ಪರವಾಗಿ ಹಾಗೂ ಎಂ ಆರ್ ಮಂಜುನಾಥರವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಬಂದಿರತಕ್ಕಂಥ ನಮ್ಮ ಮಂಜುನಾಥರವರಿಗೆ, ಜಯಶೀಲರಾಗಿರ್ತಕ್ಕಂಥ ಮಂಜುನಾಥರವರಿಗೆ ಭಗವಂತ ಆಯುರ ಆರೋಗ್ಯ ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.